नमस्कार स्नेहितरे नावत्तु वृत्तगळिगे संबंधिसिद विस्तीर्ण अध्याय मेलिन अप्लाइड प्रश्ने 10 अन्नु पडिसुत्ता इद्दीवि प्रश्ने बंदुबिट्टु ए बी सी डी ओंदु चौकवागिद्दु अदर विस्तीर्ण 4 सेंटीमीटर स्क्वेर चित्रदल्लि तोरिसिदंते वृत्तवोंदु चौकदल्लि अंतस्थगोंडिदे नंतर श्रृंग ए बी सी डी गळन्नु केंद्रवागिरिसि 4 वृत्त चतुर्थकगळन्नु क्वाड्रंट्स अंत करितेवे क्वाड्रंट्स वृत्त चतुर्थकगळन्नु प्रति बाहुविन मध्य बिंदुगळिगे स्पर्शिसुवंते केळिदे हौदा इल्लोंदु वृत्त चतुर्थक अंत इदोंदु चतुर्थक 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 ಇದೆ ಹಾಗಾದರೆ ಛಾಯಾಗ್ರಹಿಸಿದ ಭಾಗದ ವಿಸ್ತೀರ್ಣ ಈ ಛಾಯಾಗ್ರಹಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಬೇಕಂತ ನಾವು ವಿಸ್ತೀರ್ಣ ಕಂಡುಹಿಡಿಯೋಣಂತ ಅದಕ್ಕಿಂತ ಮುಂಚೆ ಮೊದಲು ಈ ಪ್ರತಿ ಬಾಹುವಿನ ಉದ್ದ ಕಂಡುಹಿಡಿಬೇಕು ಪ್ರತಿ ಬಾಹುವಿನ ಉದ್ದ ಕಂಡುಹಿಡಿದಾಗ ಒಂದು ಅಲ್ಲಿ ಹಿಂಟ್ ಕೊಟ್ಟಿದ್ದಾರೆ ವಿಸ್ತೀರ್ಣ ಕೊಟ್ಟಿದ್ದಾರೆ ನಮಗೆ ತಿಳಿದಂತೆ ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಸ್ಕ್ವೇರ್ चौक विस्तीर्ण सूत्र बाहु स्क्वायर इज इक्वल टू 4 सेंटीमीटर स्क्वायर बाहु अंतंद्रे साइड बाहु इज इक्वल टू रूट अक्ली रूट 4 सेंटीमीटर स्क्वायर दिस इज इक्वल टू 2 सेंटीमीटर बाहु इज इक्वल टू 2 सेंटीमीटर बाहु एबी अंतंद्रे 2 सेंटीमीटर अंत आयतु इल्लिंद इदु पी अंत हेसरु कोडिद्दारे पी क्यू आर एस अंत हेसरु कोडोणंत एपी इदु 1 सेंटीमीटर आगुत्तद इदु 1 सेंटीमीटर आगुत्तद इवेल्ल 1 सेंटीमीटर आगुत्तद ನಂತರ ನಾವು ನೋಡಿದ ಛಾಯಾಗ್ರಹಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಬೇಕಂತ ಅದಕ್ಕಿಂತ ಮುಂಚೆ ನಾವು ಇದು ಬೇಸಿಕ್ ಇನ್ನೊಂದು ಸ್ವಲ್ಪ ನೋಡೋಣಂತ ಮೊದಲನೇದಾಗಿ ನಮಗೆ ಬೇಕಾಗಿದ್ದು ಈ ಭಾಗ ಅಷ್ಟೇ ಈ ಭಾಗ ಬೇಕಂತಂದ್ರೆ ಮೊದಲು ಏನು ಮಾಡೋಣ ಚೌಕದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಮೈನಸ್ ಮಾಡಿದ್ರೆ ಏನು ಬರುತ್ತೆ ನೋಡಿ ಈ ಭಾಗ ಬರುತ್ತೆ ನಮಗೆ x ಭಾಗ ಬಂತ ಓಕೆ ಅಂದ್ರೆ ಚೌಕದ ವಿಸ್ತೀರ್ಣದೊಳಗೆ ನಾನು ವೃತ್ತದ ವಿಸ್ತೀರ್ಣ ಮೈನಸ್ ಮಾಡಿ ಬಿಡಿದಿನಿ ಇಷ್ಟು ಭಾಗ ಬಂತ ನಾನು ಈಗ ಈ ಭಾಗ ಈ ನಾಲ್ಕು ಬಂತ ಅಂದ್ರೆ ಇದು ನಾಲ್ಕು ಭಾಗಗಳು ಬರ್ತವೆ ಅವಕ್ಕೆ ನಾನು x x x x ಅಂತ ಮಾಡ್ತೀನಿ ಆಮೇಲೆ ಮಧ್ಯದ ಭಾಗ ಒಂದು ಬರಬೇಕು ಅಂದ್ರೆ ಏನು ಮಾಡೋಣ ಈಗ ಚೌಕದ ವಿಸ್ತೀರ್ಣದೊಳಗೆ ನಾಲ್ಕು ಈ ಒಂದು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಮೈನಸ್ ಮಾಡಬೇಕು ಅಥವಾ ವೃತ್ತ ಚತುರ್ಭುಜಗಳ ಕ್ವಾಡ್ರಂಟ್ ಮೈನಸ್ ಮಾಡಬೇಕು ಹೌದಾ ಚೌಕದ ವಿಸ್ತೀರ್ಣ ಮೈನಸ್ 4 ಗುಣಲೆ ಈ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಅಷ್ಟು ಮಾಡಿದ್ರೆ ನನಗೆ ಏನು ಬರ್ತದ ಈ ಮಧ್ಯದ ಭಾಗ y ಬರ್ತದ ಹೌದಾ ನಾನು ಏನು ಮಾಡಿದೀನಿ ಈಗ ಚೌಕದ ವಿಸ್ತೀರ್ಣದೊಳಗ ಇವೆಲ್ಲ ಮೈನಸ್ ಮಾಡ್ಬಿಡಿದೀನಿ ಇಷ್ಟು ಮೈನಸ್ ಇದು ಮೈನಸ್ ಇದು ಮೈನಸ್ ಇದು ಮೈನಸ್ ನಾನು ಬೇಕಾಗಿದ್ದು ಇಷ್ಟು ಬಂತ ಇದರೊಳಗ ಈ y ಭಾಗ ಬಂತು ಇದರೊಳಗ x ಭಾಗ ಬಂತು ಇವೆರಡನ್ನ ಕೂಡಿಸಿದಾಗ ಏನು ಬರ್ತದ ನನಗೆ ಇವೆರಡನ್ನ ಕೂಡಿಸಿ ವೃತ್ತದಲ್ಲಿ ನಾವು ಕಳಿಬೇಕಾಗ್ತದೆ ಇದು ಯಾವುದು ಚೌಕದಲ್ಲಿ ಕಳೆದಾಗ ನಮಗೆ ಈ ಭಾಗಗಳು ಬರ್ತವೆ ಕಳೆದಾಗ ನಮಗೆ ಈ ಭಾಗಗಳು ಬರ್ತವೆ ಹಾಗಾಗಿ ನಾವು ಏನು ಮಾಡೋಣ ಮೊದಲು ಚೌಕದ ವಿಸ್ತೀರ್ಣ ನೋಡೋಣ ಈಗ ಛಾಯಾಗ್ರಹಿಸಿದ ಭಾಗದ ವಿಸ್ತೀರ್ಣ इज इक्वल टू चौकद विस्तीर्ण माइनस एक्स न भाग माइनस वाई न भाग प्लस वाई न भाग माइनस माइनस चौकद विस्तीर्ण माइनस एक्स इरुवा विस्तीर्ण प्लस वाई इरुवा विस्तीर्ण y ಭಾಗ y ಭಾಗದ ವಿಸ್ತೀರ್ಣ y ಇರುವ ಬರುತ್ತೆ x ಭಾಗದ ವಿಸ್ತೀರ್ಣ y ಭಾಗದ ವಿಸ್ತೀರ್ಣ ಅಂತ ಬರೆದ್ರೆ ನಡೆಯುತ್ತದೆ ಅಂತಂದ್ರೆ ಇಲ್ಲ this is equal to ಚೌಕದ ವಿಸ್ತೀರ್ಣ ಸೂತ್ರ ಏನ್ರಿ ಅಥವಾ ಚೌಕದ ವಿಸ್ತೀರ್ಣ ಆಲ್ರೆಡಿ ಕೊಟ್ಟಿದ್ದಾರೆ ಚೌಕದ ವಿಸ್ತೀರ್ಣ ಎಷ್ಟು ಅದ 4 ಸೆಂಟಿಮೀಟರ್ ಸ್ಕ್ವೇರ್ ಅದ 4 ಸೆಂಟಿಮೀಟರ್ ಸ್ಕ್ವೇರ್ ಮೈನಸ್ x ಇರುವ ವಿಸ್ತೀರ್ಣ ಅಂತಂದ್ರೆ ನನಗೆ x ಬೇಕಿಲ್ಲ x ಬೇಕಂದ್ರೆ ಚೌಕದೊಳಗೆ ವೃತ್ತ ಮೈನಸ್ ಮಾಡಬೇಕು ಚೌಕದೊಳಗೆ ವೃತ್ತ ಮೈನಸ್ ಮಾಡಿದ್ರೆ x x x x ಈ ಭಾಗ ಬರುತ್ತೆ ಅಂದ್ರೆ x ಇರೋ ಭಾಗದ ವಿಸ್ತೀರ್ಣ ಅಂದ್ರೆ ಏನು ಚೌಕದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಇನ್ನೊಂದು ಬ್ರಾಕೆಟ್ ಮುಗಿತದು ನಂತರ ಪ್ಲಸ್ y ನ ಭಾಗ ಬೇಕಂದ್ರೆ ಚೌಕದ ವಿಸ್ತೀರ್ಣ
ಮೈನಸ್ ನಾಲ್ಕು ಗುಂಡ್ಲೆ ತ್ರಿಜ್ಯಾಂತರಗಳ ಅಥವಾ ವೃತ್ತ ಚತುರ್ವೃತ್ತಕಗಳ ವಿಸ್ತೀರ್ಣ ಅಂತ ಬರಿಬೇಕು. ಚೌಕದ ವಿಸ್ತೀರ್ಣ ಮೈನಸ್ ನಾಲ್ಕು ಗುಂಡ್ಲೆ, ನಾಲ್ಕು ಗುಂಡ್ಲೆ ಏನು ತ್ರಿಜ್ಯಾಂತರ ಖಂಡಗಳು ಅಥವಾ ವೃತ್ತ ಚತುರ್ಥಕಗಳು, ನಾಲ್ಕು ಗುಂಡ್ಲೆ ವೃತ್ತ ಚತುರ್ಥಕಗಳ ವಿಸ್ತೀರ್ಣ, ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಏನ್ ಮಾಡಂಗೈತಿ, ಎಕ್ಸ್ ಇರುವ ಭಾಗ ಬರಬೇಕು ಅಂದ್ರ ಚೌಕದೊಳಗ ವೃತ್ತ ಮೈನಸ್ ಮಾಡಬೇಕು, ವೈ ಇರುವ ಭಾಗ ಬರಬೇಕು ಅಂದ್ರೆ ಚೌಕದೊಳಗ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಮೈನಸ್ ಮಾಡಬೇಕು. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಮೈನಸ್ ಇನ್ ಬ್ರಾಕೆಟ್ ಚೌಕದ ವಿಸ್ತೀರ್ಣ ನಾಲ್ಕು ಮೈನಸ್ ವೃತ್ತದ ವಿಸ್ತೀರ್ಣ ತ್ರೀ ಪೈ ಆರ್ ಸ್ಕ್ವಯರ್ ಪ್ಲಸ್ ಚೌಕದ ವಿಸ್ತೀರ್ಣ ನಾಲ್ಕು, ನಾಲ್ಕು ಗುಂಡ್ಲೆ ವೃತ್ತ ಚತುರ್ಥಕ ವಿಸ್ತೀರ್ಣ ಏನ್ರಿ ಒನ್ ಬೈ ಫೋರ್ ಪೈ ಆರ್ ಸ್ಕ್ವೈರ್ ಅಂತ ಸೂತ್ರ ಗೊತ್ತು ನಮ್ಗೆ, ಒನ್ ಬೈ ಫೋರ್ ಪೈ ಆರ್ ಸ್ಕ್ವೈರ್ ಅಂತ ಹೇಳಿ. This is equal to 4 minus in bracket 4 minus 4 pi into r ಅಂದ್ರೆ ಏನು ತ್ರಿಜ್ಯ, ಇಲ್ಲಿ ತ್ರಿಜ್ಯ ಏನಾಗುತ್ತ pb ತ್ರಿಜ್ಯ ಆಗುತ್ತ, r is equal to 1 cm ಆಗ್ತದೆ, r is equal to 1 cm ಅನ್ನೋದು ಇಲ್ಲಿ 1 square ಅಂತ ಬರೆಯೋಣಂತ, ಪ್ಲಸ್ 4 minus ಇದಕ್ಕೆ ಇದಕ್ಕೆ ಅಂತ ಮಾಡೋಣಂತ, ಅವಾಗ 1 into pi square ಅಂದ್ರೆ pi, r ಅಂದ್ರೆ ಏನು ಅಲ್ಲೂ ಕೂಡ 1 square ಅಂತ ಬರ್ತದ. ನಂತರ this is equal to 4 minus in bracket bracket 4 minus pi into 1 ಅಂದ್ರೆ pi ಬರ್ತದೆ, ಆಮೇಲೆ ಪ್ಲಸ್ 4 minus pi into 1 ಅಂದ್ರೆ pi ನೇ ಬರ್ತದೆ. ಇದು bracket ಕಂಪ್ಲೀಟ್ ಮಾಡೋಣ. 4 minus in bracket 4 minus pi plus 4 minus pi ಅಂತ ನಾವು ಬರೆಯೋಣ. ನಂತರ this is equal to 4 minus 4 plus 4 ಮೈನಸ್ ಎಂಟು, ಮೊದಲು ಪ್ಲಸ್ ಎಂಟು ಕಡೆ ಮೈನಸ್ ಎಂಟು, ಆಮೇಲೆ ಮೈನಸ್ ಪೈ ಮೈನಸ್ ಪೈ ಮೈನಸ್ ಎರಡು ಪೈ ಮೈನಸ್ ಎಂಟು ಪ್ಲಸ್ ಪ್ಲಸ್ ಎರಡು ಪೈ ಅಂತ ಬರ್ತೀವಿ, ಪ್ಲಸ್ ಎರಡು ಪೈ ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು ಪ್ಲಸ್ ಎರಡು ಪೈ ಹಂಗ ಹಂಗ ಬರೀತೀನಿ, ಮೈನಸ್ ಎಂಟು ಒಳಗ ಪ್ಲಸ್ ನಾಲ್ಕು ಇದ್ರೆ ಮೈನಸ್ ನಾಲ್ಕು ಅಂತ ಬಂತು ಸೆಂಟಿಮೀಟರ್ ಸ್ಕ್ವಯರ್. ಏನಿದು ಛಾಯೆ ಗೊಳಿಸಿದ ಭಾಗದ ವಿಸ್ತೀರ್ಣ ಬಂತು, ಎರಡು ಪೈ ಮೈನಸ್ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಅತಿ ಉತ್ತಮವಾದಂತಹ ಪ್ರಶ್ನೆ ಇದು, ಬಹಳ ಈಸಿ ಮೆಥಡ್ ಒಳಗೆ ನಾವು ಬಿಡಿಸ್ತೀವಿ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡ್ರಿ. ಧನ್ಯವಾದಗಳು.